ಬೆಳಗಾವಿ ಲೋಕಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಳ್ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೋದಿ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಆದ್ಯಂತ ನೇಹಾ ಪಾಟೀಲ್ ಪ್ರಕರಣ ಕೂಡ ಕಿತ್ತೂರು ಕರ್ನಾಟಕ ಭಾಗದ ವ್ಯಾಪ್ತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕಲ್ಯಾಣ ಕರ್ನಾಟಕದಲ್ಲೂ ಇಂಪ್ಯಾಕ್ಟ್ ಆಗ ಇಂಪ್ಯಾಕ್ಟ್ ಆಗುತ್ತೆ ಕರಾವಳಿ ಕರ್ನಾಟಕಕ್ಕೂ ನೇಹಾ ಪ್ರಕರಣ ಇಂಪ್ಯಾಕ್ಟ್ ಆಗುತ್ತೆ ಹೌದು ಇದಾದ ಬೆಳಗಾವಿ ವ್ಯತ್ಯಾಸ ಆಗ್ತದೆ ಅಂತನಿಲ್ಲ ಬೆಳಗಾವಿ ನಾನು ಹೇಳಿದ್ರೆ ಚಿಕ್ಕೋಡಿ ಕಾಂಗ್ರೆಸ್ ಪಿಗಿಂತ ಕಾಂಗ್ರೆಸ್ ಒಂದು ಸ್ವಲ್ಪ ಇದಾಗಿತ್ತು ಬಟ್ ಬೆಳಗಾವಿ ಕಾಂಗ್ರೆಸ್ಗಿಂತ ಬಿಜೆಪಿ ಸ್ವಲ್ಪ ಪೂರಕವಾಗಿತ್ತು ಶೆಟ್ರು ಬಂದವರೇ ಅಂತಲ್ಲ ಈ ಹಿಂದೆಯಿಂದಲೂ ಕೂಡ ಅಷ್ಟೇ ಆಗಿದ್ದು ಬಟ್ ಈಗ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಅವ್ರದೇ ಪಾರುಪತ್ಯ ಅವರೇ ಸ್ಟ್ರಾಂಗು ರಮೇಶ್ ಜಾರಕಿಹೊಳಿ ಏನೇ ಸರ್ಕಸ್ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲ್ಸೋ ಎಮ್ ಎಲ್ ಎನಲ್ಲಿ ಬಟ್ ಎಂ ಪಿ ಎನ್ ಬಂದಾಗ ಗೋಕಾ ಕೂಡ ಬರುತ್ತೆ ಅರ್ಬಾವಿ ಬರುತ್ತೆ ಸೊ ಹಾಗಾಗಿ ಬಾಲ್ಚನ ಜಾರಕಿಹೊಳಿ ರಮೇಶ್ ಜಾರಕಿ ಜಾರು ರಮೇಶ್ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ರಾಮದುರ್ಗದ ಮಹದೇವಪ್ಪ ಯಾದವಾಡ ಮನೆಗೂ ಹೋಗಿ ಮಾತಾಡ್ರೆ ಹೌದು ಜಗದೀಶ್ ಶೆಟ್ಟರ್ ನ ಮೀರಿ ಕೆಲಸ ಮಾಡ್ತಾರೆ ರಮೇಶ್ ಯಾದವಾಡ ಬಂದಿದ್ರು ಹ್ಮ್ ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆ ಆಗಿ ತಗೊಂಡವ್ರೆ ಹೌದು ಯಾಕೆ ಬೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದ್ದಾರೆ ಅಲ್ಲಿ ಚಂಡಾಜ ಅಟ್ಟಿಹೊಳಿ ಲಕ್ಷ್ಮೀ ಅಬ್ಬಾಳ್ಕರ್ ಸಹೋದರನ ಸೋಲ್ಸಕ್ ಹೋಗಿದ್ರು ಮತ್ತೆ ಬಟ್ ರಮೇಶ್ ಜಾರಕಳಿ ಸಹೋದರ ಲಕ್ಕನ್ ಗೆದ್ಬಿಟ್ರು ಎಮ್ ಎಲ್ ಸಿ ಬಿಜೆಪಿಯ ಮಹಂತೇಶ್ ಹೌದು ಚುನಾವಣೆ ಸೋಲ್ತಾರೆ ಸೊ ಹಾಗಾಗಿ ಇಲ್ಲಿ ಎರಡೇ ಒಂದೇ ಒಬ್ರೇ ಗೆಲ್ಲಕ್ಕೆ ಅವಕಾಶ ಇರೋದ ಅಲ್ಲೇನ ಎಮ್ ಎಲ್ ಸಿ ಎರಡು ಸೀಟ್ ಇತ್ತು ಮೂರು ಜನ ನಿಂತ್ಕೊಂಡು ಬಟ್ ಇಲ್ಲಿ ಬೃಣಾಳ್ ವಿಷಯ ಬಂದಾಗ ಇವರು ಶೆಟ್ಟರ್ ಹೌದು ಬಟ್ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಒನ್ ಸೈಡ್ ಶೆಟ್ಟರ್ ಪರವಾಗಿ ನಿಂತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಗೆಲ್ಲಬಾರದು ಅಂತ ಅಟ್ ದಿ ಸೇಮ್ ಟೈಮ್ ಪಾರ್ಟಿ ವೋಟ್ ಬ್ಯಾಂಕು ಕೂಡ ಬಿಜೆಪಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಾಸ್ತಿ ಇತ್ತು ಓಕೆ ಮತ್ತೆ ಈ ಬೆಳಗಾವಿ ಪ್ರಕರಣ ಸಾರಿ ಹುಬ್ಳಿ ಧಾರವಾಡ ಪ್ರಕರಣ ಹಿಂದುತ್ವ ಮೋದಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಸ್ವಲ್ಪ ಬಿಜೆಪಿ ಪೂರಕವಾಗಿದೆ ಕ್ಲಿಯರ್ ಕಟ್ ಶೆಟ್ಟರ್ ಈಗಲೇ ಹೋಗ್ಬಿಟ್ಟು ಮನೇಲಿ ಮಲ್ಕೊಂಡ್ರು ಗೆದ್ಬೋತ ಚುನಾವಣೆ ಮಾಡ್ಲೇಬೇಕ ಹೌದು ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಮಾನ್ಯ ಏನಲ್ಲ ಹೌದು ಈ ಹತ್ತು ವರ್ಷದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ರೆ ಅವರೇ ಸೋತಿದ್ರು ಎಂ ಎಂಪಿ ಎಲೆಕ್ಷನ್ ಸುರೇಶ್ ಅಂಗಡಿ ವಿರುದ್ಧ ಬಟ್ ಇವತ್ತಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಭಾವಿ ಮಹಿಳೆ ಪ್ರಭಾವಿ ಸಚಿವೆ ಪ್ರಭಾವಿ ಶಾಸಕಿ ಪ್ರಭಾವಿ ನಾಯಕಿ ಫೈಟ್ ಬಿಟ್ವೀನ್ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಅವೆಲ್ಲ ಸೆಕೆಂಡ್ರಿ ಬಟ್ ಬೆಳಗಾವಿ ಫೈಟ್ ಬಿಟ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಇಲ್ಲಿ ಬಿಜೆಪಿಗೆ ಪ್ಲಸ್ ಆ ಪಾರ್ಟಿ ಜೊತೆಗೆ ನರೇಂದ್ರ ಮೋದಿ ಲೋಕಲಿ ಜಗದೀಶ್ ಶೆಟ್ಟರ್ ಸ್ಟ್ರೆಂತ್ ರಮೇಶ್ ಜಾರಕಿಹೊಳಿ ಅಂಡ್ ಬಾಲ್ಚಂದ್ರ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಶಕ್ತಿ ಅವ್ರ ಬ್ರದರ್ ಚಂದ್ರಾಜ್ ಒಂದ್ ಶಕ್ತಿ ದೇ ಆರ್ ವರ್ಕಿಂಗ್ ಡೊನಾಲ್ಡ್ ನೀವೆಲ್ಲ ಮಾತಾಡ್ಸಿದಿರಲ್ಲ ನೀವು ಹೋಗಿಲ್ಲ ಬೆಳಗಾವಿ ಹೌದು ಹೌದು ನಾವು ಇವರು ರಮೇಶ್ ಜಾರಕಿಹೊಳಿ ಕೂಡ ಸಿಕ್ಕಿದ್ರು ನಾಲ್ಕನೇ ತಾರೀಕು ಮಾತಾಡ್ತೀನಿ ಜೂನ್ ನಾಲ್ಕು ಅಲ್ಲಿವರೆಗೂ ಮಾತಾಡಲ್ಲ ಶಪಥ ಮಾಡಿದ್ದೀನಿ ಅಂತ ಹೌದಾ ಏನಂತ ಶಪಥ ಮಾಡೋರ ಏನ್ ಹೇಳ್ತಾರೆ ಜೂನ್ ನಾಲ್ಕನೇ ತಾರೀಕು ಹೇಳ್ತಾರೆ ಮಾತಾಡಬಾರದು ಒಂದು ಶಪಥ ಮಾಡ ಶಪಥ ಮಾಡಿರೋದು ಹೇಳಬೇಕು ಏನಂತ ಅಂತ ಆಯ್ತಾ ಇಸ್ ಬೃನಾಲ್ ಆಲ್ಸೋ ಗುಡ್ ಅವರು ಮರಾಠಿ ಇಂಗ್ಲಿಷು ಹಿಂದಿ ಕನ್ನಡ ಎಲ್ಲಾ ಭಾಷೆಯಲ್ಲಿ ಕೂಡ ಎಲ್ಲಾರ ಜೊತೆ ಪ್ರಚಾರ ಮಾಡ್ಕೊಂಡು ನುಗ್ತಿದ್ದಾರೆ ಆದ್ರೆ ಶೆಟ್ರು ಅನುಭವದಲ್ಲಿ ಕೂಡ ಸೀನಿಯರು ಅವರು ಕೂಡ ಹೇಗೆ ಚುನಾವಣೆ ಮಾಡ್ಬೇಕು ಆ ರೀತಿ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ ಅಹ್ ರಮೇಶ್ ಜಾರಕಿಹೊಳಿ ಜೊತೆಗೆ ಪ್ರಭಾಕರ್ ಕೋರೆ ಯಾದವಾಡ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ದಾರೆ ಒಂದಷ್ಟು ಮನಸ್ತಾಪಗಳಿತ್ತು ಇತ್ತು ಯಾದವಾಡ ಅವ್ರಿಗೆ ಶೆಟ್ರೆ ಸ್ವಂತ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡರೆ ಎಲ್ಲ ಕಡೆ ನಡೀತದೆ ಜೊತೆಗೆ ಮೋದಿ 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 ಫ್ಯಾಕ್ಟ್ರಿ ದೊಡ್ಡ ಮಟ್ಟಕ್ಕೆ ವರ್ಕ್ ಆಗ್ತಾ ಇದೆ ಅನ್ಸುತ್ತೆ ಬಟ್ ನೋಡ್ಬೇಕು ನೀವು ಹೇಳ್ದಂಗೆ ಈ ಧಾರವಾಡ ಹುಬ್ಳಿ ನೇಹಾ ಪಾಟೀಲ್ ಪ್ರಕರಣದ ನಂತರ ಒಂದಷ್ಟು ಜನ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಹಿಂಗೆ ಇದು ಯಾರ್ ಗೆಲ್ಬೇಕು ಇವೆಲ್ಲ ವ್ಯತ್ಯಾಸಗಳಾಗುತ್ತೆ ಬಟ್ ನೋಡ್ಬೇಕು ಅಲ್ಲಿ ಆ ಯೂಟ್ಯೂಬರ್ ಪ್ರಿಯಾ ಸವಡಿ ಅಂತ ಕೂಡ ಮಾತಾಡಿದ್ದು ಬಹಳ ವೈರಲ್ ಆಗಿದೆ ಕರೆಕ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಪ್ರಿಯಾ ಸವಡಿ ಒಂದ್ ರೀತಿಯ ಪಾಪ್ಯುಲರ್ ನಮ್ಮ ಲೆಂಗ್ ರಚಿತಾ ರಾಮು ಆತರ ಆ ಭಾಗದ ಜನದಲ್ಲಿ ನಿಜ 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 ಆಕೆ ಆ ನೇಹ ಹತ್ಯೆಯ ನಂತರ ಅವ್ರ ರಿಲೇಟಿವ್ ಏನೋ ಅಂತ ಆಕ್ರೋಶದ ನುಡಿಗಳಿದೆಯಲ್ಲ ಅದೊಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಖಂಡಿತ ಯಾಕೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರೆ ನೇಹ ಅನ್ನೋದೊಂದು ಭಾಗ ಆಗ್ಲೇ ಬಹಳಷ್ಟು ಚರ್ಚೆ ಆಗುತ್ತೆ ಅದೇ ಹಿಂದೂ ಹುಡುಗ ಹಿಂದೂ ಹುಡುಗಿನ್ ಮರ್ಡರ್ ಮಾಡಿರೋದು ಶೈಪ್ ಆಗ್ತಿತ್ತ ಹೌದು ಅಂತ ಚರ್ಚೆ ಆಗತ್ತೆ ಆಗ್ತಿತ್ತ ಬಿಡ್ತಿತ್ತ ಸೆಕೆಂಡ್ರಿ ಬಟ್ ಒಬ್ಬ ಮುಸಲ್ಮಾನ ಹುಡುಗ ಆಕೆ ಹತ್ಯೆ ಮಾಡಿರೋ ಕಾರಣಕ್ಕೆ ಚರ್ಚೆ ಆಗ್ತಿದೆ ಹೌದು ಆ ಕಾರಣಕ್ಕೆ ಚರ್ಚೆ ಆಗ್ತಿದೆ ಆ ಕಾರಣಕ್ಕೆ ಪ್ರತಿಭಟನೆಗಳಾಗ್ತಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಸುಮ್ಮನಿದೆ ಅನ್ನೋದೇ ನೆಗೆಟಿವ್ ದೊಡ್ಡ ಸಮಸ್ಯೆ ನಿಜ ಹೌದು ಆ ಕಾರಣಕ್ಕೆ ಅಟ್ ದಿ ಸೇಮ್ ಟೈಮ್ ಲವ್ ಜಿಯಾದ್ ಆಚೆ ಈಚೆ ಅಂತ ಬಹಳ ವರ್ಷ ಹಿಂದೆ ಈ ಬಿಜೆಪಿಯವರು ಅದರ ಪ್ರತಿಭಟನೆ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಬರ್ತಾ ಸನ್ನಿವೇಶದಲ್ಲಿ ಕಾರ್ಪೊರೇಟರ್ ಮಗಳೇ ಮಗಳನ್ನೇ ಅರ್ಥ ಆಗಿರ್ತಕ್ಕಂಥದ್ದು ಈ ಘಟನೆ ದೊಡ್ಡ ಮಟ್ಟಕ್ಕೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗು ಬಟ್ ಇದು ಕಾಂಗ್ರೆಸ್ಗೆ ಯಾರು ಏನೇ ಹೇಳಿದ್ರು ಒಂದು ಐದ್ ಸಾವಿರ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡ್ಯಾಮೇಜ್ ಮಾಡ್ತಿದೆ ಸವಡಿ ಆ ಹೇಳಿಕೆ ಆ ಕಣ್ಣೀರು ಆ ಆಕ್ರೋಶ ಆ ಸಿಟ್ಟು ಜನಗಳು ತಲುಪಿದೆ ಏನ್ ಶಿವ ಏನ್ ಸೂಪರ್ ಮ ಸ್ಟಾರ್ ಅಂತ ಹೇಳ್ತಿ ಇಲ್ಲ ಬಟ್ ಹಿಂದುತ್ವ ಅಜೆಂಡಾ ಬಿಜೆಪಿ ಧರ್ಮಾಧಾರಿತ ಚುನಾವಣೆಯನ್ನ ಅವರು ಮಾಡ್ತಿದ್ದಾರೆ ಈ ಘಟನೆ ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ ಈ ಘಟನೆ ರಾಜಕಾರಣ ಆಗ್ಬಾರ್ದು ಬಟ್ ರಾಜಕೀಯವಾಗಿ ನಡೀತಾ ಇದೆ ಹೌದು ಬೇರೆನಿಲ್ಲ ಇದು ಕತೆ ಯಾಕಂದರೆ ಈ ಹಿಂದೆ ಎಷ್ಟೋ ಜನ ಸಮಸ್ಯೆಗಳಾದಾಗ ಡಿ ಕೆ ಶಿವಕುಮಾರ್ ಅವ್ರ ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡಿದ್ದು ಅವ್ರ ತೊಂದರೆ ಇವೆಲ್ಲವೂ ಏನಾಗುತ್ತೆ ಕಾಂಗ್ರೆಸ್ ಪ್ರೋ ಮುಸ್ಲಿಂ ಬಿಜೆಪಿ ಕ್ಲಿಯರ್ ಕಟ್ ಹಿಂದೂಗಳ ಪರವಾಗಿ ಅಂತ ಬಿಜೆಪಿ ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಮುಸಲ್ಮಾನರ ಪರವಾಗಿ ಅನ್ನೋದು ಕರ್ನಾಟಕದ ರಾಜಕಾರಣದಲ್ಲಿ ದೇಶದ ರಾಜಕಾರಣದಲ್ಲಿ ಡಿವೈಡ್ ಹೌದು 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 ಸೊ ಹೀಗಾಗಿ ಇದು ಕಿತ್ತೂರು ಕರ್ನಾಟಕ ಭಾಗದ ಈ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಇಲ್ಲೆನೇನು ಬರುತ್ತೆ ಇಲ್ಲಿಗೆ ಇದರಲ್ಲೆಲ್ಲ ಪ್ರಭಾವ ಬೀರ್ತಾ ಇದೆ ಇದು ಖಂಡಿತ ನೇಹ ಹತ್ಯೆ ಪ್ರಕರಣ ಪ್ರಭಾವ ಬೀರ್ತಾ ಇದೆ ಇದು ಕೂಡ ಶೆಟ್ಟರ್ ಬಿಜೆಪಿ ಮೋದಿ ಅಲ್ಲಿ ಒಂದ್ ಕೈ ಹೌದು ಕೈ ಸ್ವಲ್ಪದಲ್ಲಿ ಮೃಣಾಳಿಗಿಂತ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ರು ಈ ಪ್ರಕರಣ ಬೆಳಗಾವಿಯಲ್ಲಿ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಖಂಡಿತ ಬಟ್ ಲಕ್ಷ್ಮಿ ಒಂದು ಕಾನ್ಫಿಡೆನ್ಸ್ ಏನು ಅಂದ್ರೆ ಇಲ್ಲ ಗ್ಯಾರಂಟಿಗಳ ಕೈ ಹಿಡಿಯುತ್ತೆ ಮಹಿಳೆಯರು ತಿಂಗಳಿಗೆ ಎರಡ್ ಸಾವಿರ ಹೌದು ಅಂತೆಲ್ಲ ಬಟ್ ಜನ ಲೋಕಸಭೆ ಬೇರೆ ನೋಡ್ತಾರೆ ವಿಧಾನಸಭೆ ಬೇರೆ ನೋಡ್ತಾರೆ ಗೊತ್ತಿಲ್ಲ ನಮಗೂ ಒಂಥರ ಪರೀಕ್ಷೆನೇ ಇದು ಜರ್ನಲಿಸ್ಟ್ಗಳಿಗೊಂದು ಪರೀಕ್ಷೆ ಹೌದು ಪ್ರಡಿಕ್ಷನ್ ಮಾಡೋಕೆ ಇತಿಹಾಸವನ್ನು ನಾ ಮುಂದಿನ ಚುನಾವಣೆಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ನಮಗೆ ಹೌದು ಕರ್ನಾಟಕ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೂ ಲೋಕಸಭೆ ಅಂತ ಬಂದಾಗ ಬಿಜೆಪಿ ವಿಧಾನಸಭೆ ಕಾಂಗ್ರೆಸ್ ಬಿಜೆಪಿ ಚೇಂಜ್ ಓವರ್ ಆಗಿದೆ ಬಟ್ ಲೋಕಸಭೆ ಚೇಂಜ್ ಆಗಿಲ್ಲ ಡೇ ಬೈ ಡೇ ಬಿಜೆಪಿ ಬೆಸ್ಟ್ ಪಫಾರ್ಮ್ ಮಾಡಿದ್ದಾರೆ ಬಿಜೆಪಿಯವರು ಬೆಳಗಾವಿ ವಿಷಯಕ್ಕೆ ಬಂದಾಗ ನೇಹಾ ಪ್ರಕರಣಕ್ಕೂ ಮುನ್ನವೂ ಕೂಡ ಬಿಜೆಪಿ ಒಂದು ಸ್ಟ್ರಾಂಗ್ ಪೊಸಿಷನ್ ಬಟ್ ನೇಹಾ ಪ್ರಕರಣದ ನಂತರ ಅದು ಬಿಜೆಪಿಗೆ ಒಂದಷ್ಟು ಸಾವಿರಗಳ ಮತ ಹಂತದಲ್ಲಿ ಮತಗಳನ್ನ ರೈಸ್ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಖಂಡಿತ ಇದು ಬೆಳಗಾವಿ ಲೆಕ್ಕ ವೀಕ್ಷಕರ ಸಂಸದರ ಸಂಸದ ಯಾರಾಗ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಖಂಡಿತ ಸತ್ತಿರ ಲಿಂಗಾಯತ ಹೆಣ್ಮಗಳು ಹೌದು ಆ ಕಾರಣಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ